ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಏರಿಕೆ ಆಗ್ತಾ ಇರುವಂತಹ ಆಕ್ಸಿಡೆಂಟ್ಗಳ ಸಂಖ್ಯೆಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಏನದು ಹೊಸ ಪ್ಲಾನ್ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಅಪಘಾತಗಳನ್ನು ತಡೆಗಟ್ಟಲು ಹೊಸ ಪ್ಲಾನ್ ಏರ್ಪೋರ್ಟ್ ರಸ್ತೆಯಲ್ಲಿ ಸ್ಪೀಡ್ ಕ್ಯಾಮರಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಬೆಂಗಳೂರಿನಲ್ಲಿ ಒಟ್ಟು ಹದಿಮೂರು ಸಾವಿರ ಕಿಲೋಮೀಟರ್ ರಸ್ತೆಯಲ್ಲಿ ಆಗ್ತಿರೋ ಅಪಘಾತದಲ್ಲಿ ಶೇಕಡಾ ಹತ್ತರಷ್ಟು ಕೇವಲ ಮೂವತ್ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲೇ ಆಗ್ತಿದೆ ಹೌದು ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇರೋದು ಅತಿ ಹೆಚ್ಚಿನ ವೇಗವಾಗಿ ವಾಹನ ಸಂಚಾರ ಮಾಡಿ ರೂಲ್ಸ್ ಬ್ರೇಕ್ ಆಗ್ತಿರೋದು ಅಂದರೆ ಅದು ಕೆಂಪೇಗೌಡ ಏರ್ಪೋರ್ಟ್ ರೋಡ್ ಒಟ್ಟು ಮೂವತ್ನಾಲ್ಕು ಕಿಲೋಮೀಟರ್ನ ರಸ್ತೆಯಲ್ಲಿ ವಾರ್ಷಿಕ ಶೇಕಡಾ ಹತ್ತರಷ್ಟು ಆಕ್ಸಿಡೆಂಟ್ಗಳು ಇದೇ ರಸ್ತೆಯಲ್ಲಿ ಆಗ್ತಿವೆ ಇದಕ್ಕೆ ಕಂಟ್ರೋಲ್ ಹಾಕಲು ಬೆಂಗಳೂರು ಮೈಸೂರು ಹೈವೇ ಮಾದರಿಯಲ್ಲಿ ಸ್ಪೀಡ್ ಟ್ರಾಪ್ ಕ್ಯಾಮರಾಗಳನ್ನ ಟ್ರಾಫಿಕ್ ಪೊಲೀಸರು ಅಳವಡಿಸಿದ್ದಾರೆ ಈ ರಸ್ತೆಯಲ್ಲಿ ವಾಹನಗಳ ವೇಗದ ಮಿತಿ ಪ್ರತಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ನಿಗದಿಪಡಿಸಲಾಗಿದೆ ಇದಕ್ಕಿಂತ ವೇಗವಾಗಿ ಸಂಚರಿಸಿದ್ರೆ ಅಂತಹ ವಾಹನಗಳನ್ನ ಸೆರೆ ಹಿಡಿದು ಫೈನ್ ಹಾಕಲಾಗುತ್ತೆ ಇಂದಿನಿಂದ ಕ್ಯಾಮರಾಗಳು ವರ್ಕ್ ಆಗಲಿದ್ದು ಒಟ್ಟು ಎಂಟು ಕ್ಯಾಮರಾಗಳನ್ನ ಅಳವಡಿಸಲಾಗಿದೆ ಫೈನ್ ಕಲೆಕ್ಟ್ ಮಾಡುವುದಕ್ಕೆ ಏರ್ಪೋರ್ಟ್ನಲ್ಲೇ ವ್ಯವಸ್ಥೆ ಮಾಡ್ತೀವಿ ಅಂತ ಟ್ರಾಫಿಕ್ ಕಮಿಷನರ್ ತಿಳಿಸಿದ್ದಾರೆ ಶೇಕಡ ಒಂಬತ್ತರಿಂದ ಹತ್ತರಷ್ಟು ಇಡೀ ಬೆಂಗಳೂರು ನಗರ ಅಪಘಾತಗಳು ಅಪಘಾತಗಳಲ್ಲಾಗ್ತವೆ ಪ್ರತಿ ವರ್ಷ ಓವರ್ ಸ್ಪೀಡಿಂಗ್ ಕಾರಣ ಕಂಡು ಬರುತ್ತೆ ಅಲ್ಲಿ ನಾವು ಸ್ಪೀಡ್ ಟ್ರಾಪ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಯಾರು ಎಂಬತ್ತು ಕಿಲೋಮೀಟರ್ ಹೆಚ್ಚಾಗಿ ಓಡಾಡುತ್ತಾರೆ ಅವರ ವಿರುದ್ಧ ಸ್ವಯಂ ಚಾಲಿತವಾಗಿ ಪ್ರಕರಣ ದಾಖಲಾಗುತ್ತೆ ಇತ್ತ ಹೆಬ್ಬಾಳದಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೀತಿರುವುದರಿಂದ ಪುರಂ ಕಡೆಯಿಂದ ಹೆಬ್ಬಾಳಕ್ಕೆ ಬರೋ ರ್ಯಾಂಪ್ ಅನ್ನ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಹಾಗಾಗಿ ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸುವಂತೆ ಟ್ರಾಫಿಕ್ ಕಮಿಷನರ್ ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಆಕ್ಸಿಡೆಂಟ್ ಗಳನ್ನ ತಡೆಗೆ ಏರ್ಪೋರ್ಟ್ ನಲ್ಲಿ ಕ್ಯಾಮೆರಾ ಅಳವಡಿಸಿದ್ದು ವರ್ಕೌಟ್ ಆಗುತ್ತಾ ಕಾದು ನೋಡಬೇಕು ಮಾರ್ತಿ ಬೆಳ್ಳೂರು ಪಬ್ಲಿಕ್ ಟಿವಿ ಬೆಂಗಳೂರು